ಮೈಸೂರು ಕರ್ನಾಟಕ ರಾಜ್ಯದ ಎರಡನೇ ಅತಿ ದೊಡ್ಡ ನಗರವೆಂಬ ಪ್ರಖ್ಯಾತಿಯನ್ನು ಪಡೆದಿರುವ ನಗರವಾಗಿದೆ ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ದಸರಾ ಉತ್ಸವವನ್ನು ನೋಡಲು ದೇಶ ವಿದೇಶಗಳಿಂದ ಜನರು ಬರುತ್ತಾರೆ ಮೈಸೂರು ಎಂದರೆ ಭಾರತೀಯರಿಗೆ ಮಾತ್ರವಲ್ಲ ವಿದೇಶರಿಗೂ ಚಿರಪರಿಚಿತ ಮೈಸೂರು ಕೆಲವು ನೋಡಲು ಕೇವಲ ನೋಡಲು ಮಾತ್ರ ಸುಂದರ ನಗರವಲ್ಲ ಇದು ದೇವಾಲಯಗಳ ನಗರವಾಗಿದೆ ಇಲ್ಲಿ ಸಾಕಷ್ಟು ದೇವಾಲಯಗಳಿವೆ ಮೈಸೂರಿನಲ್ಲಿರುವ ಪ್ರಮುಖ ದೇವಾಲಯಗಳ ಯಾವುವು ಅಂತ ಗೊತ್ತಾ ಹಾಗಾದರೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಮೈಸೂರು ತನ್ನ ದಸರಾ ಹಬ್ಬದಿಂದಲೇ ದೇಶ ವಿದೇಶಗಳಲ್ಲಿ ಚಿರಪರಿಚಿತ ನಗರವೆನಿಸಿಕೊಂಡಿದೆ ಇಲ್ಲಿ ನಡೆಯುವ ದಸರಾ ಹಬ್ಬವನ್ನು ನೋಡಲು ದೇಶ ವಿದೇಶಗಳಿಂದ ಜನರು ಬಂದು ಸೇರುತ್ತಾರೆ ಮೈಸೂರಿನ ಶ್ರೀಮಂತ ಪರಂಪರೆಯನ್ನು ನಾವು ಎಂದಿಗೂ ಇಲ್ಲಿನ ದೇವಸ್ಥಾನಗಳಲ್ಲಿ ನೋಡಬಹುದು ಇಲ್ಲಿನ ದೇವಾಲಯಗಳಲ್ಲಿ ಶಿಲ್ಪಕಲೆಗಳು ಎಂಥವರನ್ನಾದರೂ ಮೂಕರನ್ನಾಗಿ ಬಿಡಿಸುತ್ತದೆ ಮೈಸೂರು ನಗರದಲ್ಲಿನ ಪ್ರತಿಯೊಂದು ದೇವಾಲಯಗಳು ಗಮನಾರ್ಹ ಮತ್ತು ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ ಇತಿಹಾಸ ವಾಸ್ತುಶಿಲ್ಪ ಮತ್ತು ಸೌಂದರ್ಯವನ್ನು ವರ್ಣಿಸಬಲ್ಲ ಮೈಸೂರಿನ ಏಳು ಪ್ರಮುಖ ದೇವಾಲಯಗಳ ಬಗ್ಗೆ ನಾವೆಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೈಸೂರಿನ ನಗರದಲ್ಲಿ ಸಾಕಷ್ಟು ದೇವಾಲಯಗಳಿದ್ದರೂ ಕಾವೇರಿ ನದಿಯ ದಡದಲ್ಲಿರುವ ಸೋಮನಾಥಪುರ ದೇವಾಲಯವು ಮೈಸೂರಿನ ಅತ್ಯಂತ ಸುಂದರವಾದ ದೇವಾಲಯಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ದೇವಾಲಯವು ಅವತಾರವಾದ ಕೇಶವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವನ್ನು ಹದಿಮೂರನೇ ಶತಮಾನದ ಹೊಯ್ಸಳ ರಾಜ ಮೂರನೇ ನರಸಿಂಹನ ಸೇನಾಪತಿಯಾದ ಸೋಮನಾಥನೆಂಬ ದಂಡನಾಯಕನು ನಿರ್ಮಿಸಿದ್ದಾನೆ ಈ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪದಿಂದ ತನ್ನ ಭಕ್ತರನ್ನು ಆಕರ್ಷಿಸುತ್ತಿದೆ ಈ ದೇವಾಲಯದ ಇನ್ನೊಂದು ಹೆಸರೇ ಪ್ರಸನ್ನ ಚೆನ್ನಕೇಶವ ದೇವಾಲಯ ಈ ದೇವಾಲಯವು ಹಿಂದೆ ಮಿಲಿಟರಿ ಪಡೆಗಳಿಂದ ಮತ್ತು ಧಾರ್ಮಿಕ ಯುದ್ಧಗಳಿಂದಾಗಿ ಒಂದಿಷ್ಟು ಹಾನಿಗೊಳಗಾಗಿದೆ ಆದರೂ ದೇವಾಲಯದ ಸಾರ ಪ್ರಾಚೀನ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯು ಹಾನಿಯಾಗಿರುವ ಈ ದೇವಾಲಯದ ಗೋಡೆಗಳ ಮೇಲೆ ಇರುವ ವಾಸ್ತುಶಿಲ್ಪದಿಂದ ತಿಳಿದುಕೊಳ್ಳಬಹುದು ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ನೆಲೆ ನಿಂತಿರುವ ಚಾಮುಂಡೇಶ್ವರಿ ದೇವಿ ದೇವಾಲಯವು ದುರ್ಗಾದೇವಿಯ ಪ್ರತಿರೂಪವಾಗಿದೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಈ ದೇವಾಲಯದ ಮೂಲಗಳು ದೊರೆತಿವೆ ಪುರಾಣ ಕಥೆಗಳ ಪ್ರಕಾರ ದುರ್ಗಾದೇವಿಯು ಈ ಬೆಟ್ಟದ ಮೇಲೆ ರಾಕ್ಷಸ ಮಹಿಷಾಸುರನನ್ನು ಸಂಹಾರ ಮಾಡಿದ್ದಕ್ಕಾಗಿ ಚಾಮುಂಡಿ ಎನ್ನುವ ಹೆಸರು ಬಂದಿದೆ ಮೈಸೂರಿನ ರಾಜವಂಶವಾದ ಒಡೆಯರ ರಾಜವಂಶವು ಈ ದೇವಾಲಯದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದರೆ ಇಲ್ಲಿ ನಾವು ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯದ ಮಿಶ್ರಿತ ವಾಸ್ತುಶಿಲ್ಪವನ್ನು ನೋಡಬಹುದು ದೇವಾಲಯದ ಗರ್ಭಗುಡಿಯಲ್ಲಿ ಚಿನ್ನಾಭರಣಗಳಿಂದ ಮತ್ತು ಹೂವುಗಳಿಂದ ಅಲಂಕರಿಸಲ್ಪಟ್ಟ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವಿದೆ ಇಲ್ಲಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾವಿರಾರು ಭಕ್ತರು ಬರುತ್ತಾರೆ ಮೈಸೂರಿನ ಕೃಷ್ಣ ಸಾಗರ ಅಣೆಕಟ್ಟಿನ ಸಮೀಪದಲ್ಲಿರುವ ಹೊಸ ಕನ್ನಂಬಾಡಿಯಲ್ಲಿರುವ ಈ ದೇವಾಲಯವು ಶ್ರೀಕೃಷ್ಣನ ರೂಪವಾದ ವೇಣುಗೋಪಾಲ ದೇವರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವು ಹದಿನೆಂಟನೇ ಶತಮಾನದಷ್ಟು ಹಿಂದಿನ ದೇವಾಲಯವಾಗಿದೆ ಇದನ್ನು ಮೈಸೂರಿನ ರಾಜರು ನಿರ್ಮಿಸಿದ ನಂತರ ಸಾಕಷ್ಟು ನವೀಕರಣಗಳ ಹೊರತಾಗಿಯೂ ಕಲೆ ಸಂಸ್ಕೃತಿ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ವೇಣುಗೋಪಾಲ ಸ್ವಾಮಿ ದೇವಾಲಯವು ದ್ರಾವಿಡ ವಾಸ್ತುಶೈಲಿಯನ್ನು ಒಳಗೊಂಡಿದೆ ಸಂದರ್ಶಕರು ಒಳಗೆ ಕಾಲಿಡುತ್ತಿದ್ದಂತೆ ಕಂಬದ ಸಭಾಂಗಣಗಳಿಂದ ಸುತ್ತುವರಿದ ವಿಶಾಲವಾದ ಪ್ರಾಂಗಣ ಮತ್ತು ಹೂವುಗಳು ಮತ್ತು ಆಭರಣಗಳಿಂದ ಅಲಂಕರಿಸಲ್ಪಟ್ಟ ವೇಣುಗೋಪಾಲ ದೇವರ ವಿಗ್ರಹವನ್ನು ಹೊಂದಿರುವ ಗರ್ಭಗುಡಿ ಅವರನ್ನು ಸ್ವಾಗತಿಸುತ್ತದೆ ಈ ಭುವನೇಶ್ವರಿ ದೇವಿ ದೇವಸ್ಥಾನವು ಮೈಸೂರು ಅರಮನೆಯ ಒಳಾಂಗಣದಲ್ಲಿದೆ ಮೈಸೂರಿನಲ್ಲಿ ಹೆಚ್ಚು ಭೇಟಿ ನೀಡುವ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ ದೇವಾಲಯದ ಗರ್ಭಗುಡಿಯಲ್ಲಿ ಭುವನೇಶ್ವರಿ ದೇವಿಯ ವಿಗ್ರಹವಿದ್ದು ಈ ವಿಗ್ರಹವನ್ನು ಮೈಸೂರಿನ ಪ್ರೀತಿಯ ಶಿಲ್ಪಿಯಾದ ಸಿದ್ದಲಿಂಗ ಸ್ವಾಮಿ ಅವರು ಕೆತ್ತಿದ್ದಾರೆ ಈ ದೇವಾಲಯದಲ್ಲಿ ನೀವು ಸುಂದರವಾದ ಸೂರ್ಯ ದೇವರನ್ನ ಮಹಾವಿಷ್ಣು ಮಹೇಶ್ವರ ರಾಜರಾಜೇಶ್ವರಿ ಗಣಪತಿ ಮತ್ತು ಚಾಮುಂಡೇಶ್ವರಿಯ ಪ್ರತಿಮೆಗಳನ್ನು ನೋಡಬಹುದು ಈ ದೇವಾಲಯದ ಸೂರ್ಯ ಮಂಡಲವನ್ನು ಜಯಚಾಮರಾಜ ಒಡೆಯರ್ ಅವರು ಸೂರ್ಯ ದೇವಾಲಯಕ್ಕೆ ಕಾಣಿಕೆಯಾಗಿ ನೀಡಿದರು ಎಂದು ಹೇಳಲಾಗುತ್ತದೆ ಭುವನೇಶ್ವರಿ ದೇವಾಲಯವು ಆಧ್ಯಾತ್ಮಿಕ ಜನರು ವಾಸ್ತುಶಿಲ್ಪ ಪ್ರೇಮಿಗಳು ಮತ್ತು ಇತಿಹಾಸದ ಉತ್ಸಾಹಿಗಳಿಗೆ ಸ್ವರ್ಗದಂತಿದೆ ಮಲ್ಲಿಕಾರ್ಜುನ ದೇವಾಲಯವು ತಲಕಾಡಿನ ಪ್ರಶಾಂತ ಪರಿಸರದಲ್ಲಿರುವ ಪುರಾತನ ದೇವಾಲಯವಾಗಿದೆ ಇದು ಶಿವನ ರೂಪವಾದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವಿ ಬ್ರಹ್ಮರಾಂಬಿಕೆಗೆ ಸಮರ್ಪಿತವಾಗಿದೆ ದೇವಾಲಯವು ದೈವಿಕ ಶಕ್ತಿಯ ಆಕರ್ಷಣೆಯನ್ನು ಹೊಂದಿದೆ ಹಾಗೂ ಅದರ ಇತಿಹಾಸ ಮತ್ತು ವಾಸ್ತುಶಿಲ್ಪವೂ ಆಕರ್ಷಕವಾಗಿದೆ ಅನೇಕ ಪ್ರಸಿದ್ಧ ಮೈಸೂರು ದೇವಾಲಯಗಳಲ್ಲಿ ಒಂದಾದ ಮಲ್ಲಿಕಾರ್ಜುನನ ವಾಸ್ತುಶಿಲ್ಪವು ದ್ರಾವಿಡ ಮತ್ತು ಹೊಯ್ಸಳ ಶೈಲಿಗಳ ಭವ್ಯವಾದ ಮಿಶ್ರಣವಾಗಿದೆ ಗರ್ಭಗುಡಿಯು ಕಾಮಧೇನುವನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾದ ಹೆಜ್ಜೆಗುರುತುಗಳನ್ನು ಹೊಂದಿರುವ ಪೂಜ್ಯಲಿಂಗವನ್ನು ಹೊಂದಿದೆ ಮೈಸೂರಿನ ತಲಕಾಡು ವೈದ್ಯನಾಥೇಶ್ವರ ದೇವಸ್ಥಾನವು ಇತಿಹಾಸ ವಾಸ್ತುಶಿಲ್ಪ ವೈಭವ ಮತ್ತು ಆಧ್ಯಾತ್ಮಿಕ ವೈಭವಗಳ ಅದ್ಭುತ ಮಿಶ್ರಣವಾಗಿದೆ ಭಗವಾನ್ ಶಿವನಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ನಗರದ ಧಾರ್ಮಿಕ ಭೂದೃಶ್ಯದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ ಮೈಸೂರಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾದ ವೈದ್ಯನಾಥೇಶ್ವರನ ವಾಸ್ತುಶಿಲ್ಪವು ದ್ರಾವಿಡ ಮತ್ತು ವಿಜಯನಗರ ಶೈಲಿಗಳ ಸಮ್ಮಿಲನವನ್ನು ಪ್ರದರ್ಶಿಸುತ್ತದೆ ಇದನ್ನು ಹದಿನಾಲ್ಕನೇ ಶತಮಾನದಲ್ಲಿ ಚೋಳರಾಜರು ನಿರ್ಮಿಸಿದರು ಗರ್ಭಗುಡಿಯು ಶಿವನ ಪವಿತ್ರ ಸಂಕೇತವಾದ ಲಿಂಗವನ್ನು ಹೊಂದಿದೆ ಇದು ದೈವಿಕ ಶಕ್ತಿ ಮತ್ತು ಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಗಣೇಶ ನಟರಾಜ ದುರ್ಗಾ ಭದ್ರಕಾಳಿ ಶಾರದಾ ಕಾಳಿದೇವಿಯ ಪ್ರತಿಮೆಗಳನ್ನು ಸಹ ನೀವು ಕಾಣಬಹುದು ಕಬಿನಿ ನದಿಯ ದಡದಲ್ಲಿ ಸುಂದರವಾಗಿ ನೆಲೆಸಿರುವ ದೈವಿಕ ವಾಸಸ್ಥಾನವೇ ಈ ನಂಜನಗೂಡು ದೇವಾಲಯ ಇಲ್ಲಿ ನಂಜುಂಡೇಶ್ವರ ಪಾರ್ವತಿದೇವಿ ಮತ್ತು ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ವಿಷ್ಣುವಿಗೆ ಪ್ರತಿನಿತ್ಯ ಪೂಜೆಯನ್ನು ಮಾಡಲಾಗುತ್ತದೆ ಈ ದೇವಾಲಯದ ಕಪಿಲ ಅಥವಾ ಕಬಿನಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಭಕ್ತರು ತಮ್ಮೆಲ್ಲಾ ಕಾಯಿಲೆಯಿಂದ ಗುಣಮುಖರಾಗುತ್ತಾರೆ ಎಂದು ನಂಬಲಾಗಿದೆ